ನಾವು ಮನುಷ್ಯರಲ್ವಾ? ಕುವೆಂಪು ಏನ್ ಹೇಳ್ತಾರೆ, ಹುಟ್ಟುವಾಗ ಎಲ್ಲರೂ ಮನುಷ್ಯರಾಗಿ ಎಲ್ಲ ಸಮಾನರಾಗಿ ಹುಟ್ಟಿವಿ, ವಿಶ್ವ ಮಾನವರಾಗಿ ಹುಟ್ಟಿವಿ, ಬೆಳೀತಾ ಬೆಳೀತಾ ಅಲ್ಪ ಮಾನವರಾಗಿ ಹುಟ್ಟಿವಿ. ಯಾಕೆ? ಮನುಷ್ಯ ಮನುಷ್ಯನ ಪ್ರೀತಿಸ್ಬೇಕು, ದ್ವೇಷಿಸ್ಬೇಕು? ಅವನು ಕೆಳಜಾತಿಯವನು ಅಂತ ದ್ವೇಷಕ್ಕಾಗುತ್ತ, ಅವನು ಅಸ್ಪೃಶ್ಯ ಅಂತ ದೋಷ ದ್ವೇಷಕ್ಕಾಗುತ್ತ, ನಾನು ಮೇಲ್ಜಾತಿಯವನು ಅಂತೇಳಿ ಇಲ್ಲದೇ ಇರೋಂಥ ಗೌರವವನ್ನೆಲ್ಲ ಸಂವಿಧಾನದಲ್ಲಿ ಕೊಡದೇ ಇರತಕ್ಕಂಥ ಗೌರವವನ್ನೆಲ್ಲ ಪಡ್ಕೊಳಕ್ಕಾಗತ್ತ? ಜಾತಿ ಹೋಗ್ಬೇಕಿಲ್ಲ, ಜಾತಿ ಹೋಗ್ಬೇಕಂದ್ರೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಸಮಾನ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳಿದ್ದಾರೆ, ಬರೀ ಸ್ವಾತಂತ್ರ್ಯ ಬಂದ್ರೆ ಸಾಧ್ಯ, ಸ್ವಾತಂತ್ರ್ಯ ಯಶಸ್ವಿ ಆಗ್ಬೇಕಂದ್ರೆ ಆರ್ಥಿಕ ಸ್ವಾತಂತ್ರ್ಯ ಸಾಮಾಜಿಕ ಸ್ವಾತಂತ್ರ್ಯ ಎಲ್ಲರಿಗೂ ಸಿಕ್ಕಾಗ ಮಾತ್ರ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ. ಸಮಾಜ ಆಗ್ಬೇಕಲ್ಲ, ಆಗ್ಬೇಕು ಬೇಡ, ಅಸಮಾನ ಇರ್ತಕ್ಕಂಥ ಸಮಾಜ ಆಗ್ಬೇಕಾ? ಈಗ ನೀವೆಲ್ಲ ವಿದ್ಯಾವಂತರಾದ್ರೆ, ಆರ್ಥಿಕವಾಗಿ ಸಬಲರಾದರೆ ನಿಮಗೆ ಸ್ವಾತಂತ್ರ್ಯ ಬಂದಕ್ಕೆ ಸಾರ್ಥಕ. ಆಮೇಲೆ ಜಾತಿ ಅದಾಗಿದೆ, ಅದೇ ಹೋಗಬೇಕು, ಗೊತ್ತಾಗಲಪ್ಪ ಎಲ್ರಿಗೂ ಸಂವಿಧಾನ ಗೊತ್ತಾಗಲಿ. ಸಂವಿಧಾನದ ಈಗ ನಿಮಗೆ ಹಕ್ಕುಗಳೇ ಗೊತ್ತಿಲ್ಲ, ಹೋದ್ರೆ ನೀವು ಹಕ್ಕುಗಳನ್ನು ಹೆಂಗೆ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ? ನಿಮ್ಗೆ ಹಕ್ಕುಗಳು ಏನು ಅಂತ ಗೊತ್ತಾಗಬೇಕಲ್ಲ, ಸಂವಿಧಾನದಲ್ಲಿ ಕೊಟ್ಟಿರ್ತಕ್ಕಂಥ ಹಕ್ಕುಗಳು ಗೊತ್ತಾಗಬೇಕಲ್ಲ. ಜೊತೆಗೆ ಆರ್ಟಿಕಲ್ 15(1)(a) ಬಾಧ್ಯತೆಗಳು ಅಂತ ಇರ್ತದೆ, ಡ್ಯೂಟೀಸ್. ಆ ಬಾಧ್ಯತೆಗೆ ನಿಮ್ಗೆ ಕೊಡಕ್ ಗೊತ್ತಿದ್ದೆ ಹೋದ್ರೆ ಹೆಂಗ್ ಗೊತ್ತಾಗುತ್ತೆ? ಈಗ ಮೂಲಭೂತ ಹಕ್ಕುಗಳಲ್ಲಿ 7 freedoms ಕೊಟ್ಟಿರ್ತಾರೆ, ಅವೇ ಗೊತ್ತಿದ್ದವ್ರೆ ಹೆಂಗ ಆಗ್ತದೆ ನಿಮಗೆ? ಫ್ರೀಡಮ್ ಆಫ್ ಸ್ಪೀಚ್, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್, ಬದುಕ್ತಕ್ಕಂಥ ಹಕ್ಕು, ಕಲಿತಕ್ಕಂಥ ಹಕ್ಕು, ಇವೆಲ್ಲ ಗೊತ್ತಾಗಬೇಕಲ್ಲ. ಮತ್ತೆ ಸಂವಿಧಾನ ಗೊತ್ತಿರ್ಬೇಕಲ್ಲ, ಎಲ್ರಿಗೂ ಗೊತ್ತಾಗಬೇಕಲ್ಲ. ಅದಕ್ಕೆ ಆ ಕೆಲಸ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ. ನನ್ನನ್ನು ಯಾವ ತರಹ ಬೆಳೆಸಿರ್ಬೋದು? ನಿಮ್ಮಂದ್ರೆ ನಿಮ್ಮ ತಂದೆ ತಾಯಿಗಳು ವಿದ್ಯಾವಂತರಾಗಿದ್ದಾರೆ, ನಿಮ್ಮ ಬೆಳೆಸ್ತಾರೆ ಸರಿಯಾದ ರೀತಿ ವಾತಾವರಣ, ಸರಿಯಾದಂಥ ವಾತಾವರಣ. ನಮ್ಗೆ ಹಿಂಗೆ ನಾನು ವೀರ ಮಕ್ಕಳು ಕುಳಿತ ಕಲಿತಾ ಇದ್ದೆ ನಮ್ಮ ಊರುಗಳಲ್ಲಿ. ಆಗ ಮೇಷ್ಟ್ರು ಅಕ್ಷರಾಭ್ಯಾಸವನ್ನು ಮಾಡಿಸ್ತಾ ಇದ್ದ ಮಗಳಿಗೆ, ಅಭ್ಯಾಸ ನಾನು ಮಾಡಿದೆ. ಆಮೇಲೆ 2 ವರ್ಷ ಮಾಡಿ ಉಳ್ಬಿಟ್ಟ, ಸ್ಕೂಲ್ಗೆ ಹೋಗಿಲ್ಲ ನಾನು. ಎಮ್ಮಿನ ಕುರಿನ ಮೇಯಿಸ ಕೊಟ್ಟೋಗ್ಬಿಟ್ಟೆ. ಆಮೇಲೆ ರಾಜಪ್ಪ ಬಂದಿರೋದ್ರಿಂದ